ಬೆಂಗಳೂರಿಗರೇ ಎಚ್ಚರ ಎಚ್ಚರ, ಖಾಕಿಗೂ ಹೆದರಲ್ಲ ರಾಬರ್ಸ್, ಕಿವಿ ಕಟ್ ಮಾಡಿ ಕಳಿಸ್ತಾರೆ ಹುಷಾರ್. ಬೆಂಗಳೂರಿಗರೇ ಎಚ್ಚರ ಎಚ್ಚರ, ಯಾಕಂದ್ರೆ ಸಂಜೆ ವೇಳೆ ಸೇಫ್ ಆಗಿ ಬೆಂಗಳೂರಲ್ಲಿ ಓಡಾಡೋದು ಕಷ್ಟ ಅನ್ನೋದು ಜನಸಾಮಾನ್ಯರಿಗೂ ಕೂಡ ಗೊತ್ತಿರೋ ವಿಚಾರನೇ. ರಾಜಧಾನಿಯಲ್ಲಿ ಸಂಜೆ ಟೈಮ್ನಲ್ಲಿ ರಾಬರ್ಸ್ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಬೆಂಗಳೂರಿಗರೇ ಎಚ್ಚರ ಎಚ್ಚರ, ಯಾಕಂದ್ರೆ ಬೆಂಗಳೂರಲ್ಲಿ ಸಂಜೆ ವೇಳೆಗೆ ಸೇಫ್ ಆಗಿ ಓಡಾಡೋದು ಕೂಡ ಕಷ್ಟವಾಗ್ತಾ ಇದೆ ದಿನ ಕಳೆದಂತೆ. ರಾಜಧಾನಿಯಲ್ಲಿ ಸಂಜೆ ಟೈಮ್ನಲ್ಲಿ ರಾಬರ್ಸ್ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಸೇಫ್ ಆಗಿ ಮನೆ ತಲುಪೋಣ ಅಂತಂದ್ರೆ ರಾಬರ್ಸ್ ಕಾಟ ಮಾತ್ರ ಇಲ್ಲಿ ತಪ್ಪಿದ್ದಲ್ಲ, ಬರ್ತಾರೆ. ಸೇಫ್ ಆಗಿ ಅಟ್ಲೀಸ್ಟ್ ಮನೆಗೆ ಹೋಗೋಣ ಅಂದ್ರೆ ರಾಬರ್ಸ್ ಕಾಟ ಅಲ್ಲಿ ಬಿಡ್ತಾ ಇಲ್ಲ. ರಾಬರ್ಸ್ ಸೇಫ್ ಆಗಿ ಮನೆಗೆ ಹೋಗೋದಕ್ಕೆ ಯಾವ ರೀತಿ ಹಾಗಾದ್ರೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಒಂಟಿಯಾಗಿ ಸಿಕ್ಕಿದ್ರೆ ಕಿವಿನೇ ಕಟ್ ಮಾಡಿ ಹಾಕ್ತಾರೆ. ಕೇಳಿದ್ರು ಅವರೊಂದಿಷ್ಟು ಡಿಮ್ಯಾಂಡ್ ಅನ್ನ ಇಡ್ತಾರೆ, ಇಂತಿಂತದ್ ಬೇಕು ನಮ್ಗೆ, ನಿಮ್ ಹತ್ರ ಏನಿದೆ ಅದನ್ನೆಲ್ಲ ನಮ್ಗೆ ಕೊಡಿ ಅಂತ. ಒಂದ್ ವೇಳೆ ಕೊಡದೆ ಹೋದ್ರೆ ಕಿವಿಯನ್ನೇ ಕಟ್ ಮಾಡ್ತಾರೆ. ಒಂಟಿಯಾಗಿ ಸಿಕ್ಕಿದ್ರೆ ಕಿವಿ ಕಟ್ ಮಾಡ್ತಾರೆ, ಹುಷಾರಾಗಿರಿ. ಅವ್ರು ಕೇಳಿದ್ದನ್ನ ಕೊಡದೆ ಹೋದ್ರೆ ಮನ ಬಂದಂತೆ ತಳಿಸ್ತಾರೆ. ಹಣ, ಚಿನ್ನಾಭರಣ, ಬೈಕ್ ಏನು ಕೂಡ ಅವ್ರು ಬಿಡೋದಿಲ್ಲ. ನಿಮ್ ಹತ್ರ ಯಾವ ವಸ್ತು ಇದ್ರು ಕೂಡ ಅದನ್ನ ತಗೊಳ್ತಾರೆ, ಜೀವವನ್ನೇ ತೆಗಿತಾರೆ ಈ ಸಿಟಿ ರಾಬರ್ಸ್. ಹಲಸೂರಿನ ಜೋಗೋಪಾಲ್ಯದಲ್ಲಿ ರಾಬರ್ಸ್ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬೈಕ್ ನಲ್ಲಿ ಯುವಕ ಹೋಗ್ತಾ ಇದ್ದ, ಆತನ ಕಿವಿಯನ್ನೇ ಕಟ್ ಮಾಡಿ ಹಾಕಿದ್ದಾರೆ. ಮನೆಗೆ ಆ ಯುವಕ ತೆರಳ್ತಾ ಇದ್ದ, ಯುವಕನ ಹೆಸರು ವಿನೋದ್ ಕುಮಾರ್ ಅಂತ. ಏಕಾಏಕಿಯಾಗಿ ಇವರೆಲ್ಲ ಹೋಗಿ ಆತನ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಚೈನ್ ಕಿತ್ಕೊಂಡಿದೆ ಗ್ಯಾಂಗ್, ಮೊಬೈಲ್ ಅನ್ನ ಕೇಳಿದೆ ಈ ಗ್ಯಾಂಗ್, ಕೊಡದೆ ಇದ್ದಾಗ ಆತನ ಮೇಲೆ ಅಟ್ಯಾಕ್ ಮಾಡಿದೆ. ವಿನೋದ್ ಕತ್ತು ಕೈ ಕಿವಿಯನ್ನ ಕುಯ್ದಿದೆ ಈ ಗ್ಯಾಂಗ್. ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಈ ರೀತಿಯಾಗಿ ವಿನೋದ್ ಮೇಲೆ ಹಲ್ಲೆಯಾಗಿರೋದು. ಹಲಸೂರು ಠಾಣೆ ಸ್ವಲ್ಪ ದೂರದಲ್ಲೇ ರಾಬರಿ ಆಗಿದೆ, ಪೊಲೀಸ್ ಠಾಣೆ ಅಲ್ಲೇ ಇತ್ತು, ಕೂಗಳತೆ ದೂರದಲ್ಲೇ ಇರೋದು. ರಾಬರ್ಸ್ ಹಾಟ್ಸ್ಪಾಟ್ ಆಗ್ತಾ ಇದೆ ಹಲಸೂರಿನ ರಸ್ತೆಗಳು. ಹಲ್ಲೆಯಿಂದ ಕಿವಿಯನ್ನೇ ಈಗ ವಿನೋದ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಕಿವಿ ಕೇಳಿಸದೆ ಯುವಕ ಪಾಪ ಒದ್ದಾಡ್ತಾ ಇದ್ದಾನೆ. ಇನ್ನು ಪ್ರತಿನಿತ್ಯ ವಿನೋದ್ ಕಿವಿಯಲ್ಲಿ ರಕ್ತ ಸೋರ್ತಾ ಇದೆ. ಮನೆಗೆ ಆಧಾರವಾಗಿ ಇದ್ದಿದ್ದೇ ವಿನೋದ್, ಆದ್ರೆ ಆತನ ಪರಿಸ್ಥಿತಿಯೇ ಇದೀಗ ಅಯೋಮಯವಾಗಿದೆ. ಮಗನ ಸ್ಥಿತಿಯನ್ನ ಕಂಡು ವಿನೋದ್ ತಾಯಿ ಪಾಪ ಮರುಗ್ತಾ ಇದ್ದಾರೆ. ಆತನೇ ಆಧಾರ ಸ್ತಂಭವಾಗಿದ್ದು. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಇನ್ನೂ ಕೂಡ ಕಿವಿ ಕಟ್ ಮಾಡಿರುವಂತ ದುಷ್ಕರ್ಮಿಗಳು ಪತ್ತೆ ಆಗಿಲ್ಲ. ಪೊಲೀಸರು ಸತತವಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಾವ್ ಈ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಈತನೇ ವಿನೋದ್ ಅಂತ. ಸೊ ಈ ವ್ಯಕ್ತಿ ಮೇಲೆನೆ ಹಲ್ಲೆಯನ್ನ ಮಾಡಿ ಆತನ ಕಿವಿಯನ್ನ ಗ್ಯಾಂಗ್ ಕಟ್ ಮಾಡಿ ಹೋಗಿರೋದು. ಫಸ್ಟ್ ಆತನ ಚೈನ್ ಅನ್ನ ಕಿತ್ಕೊಂಡಿದ್ದಾರೆ, ಅದಾದ್ಮೇಲೆ ಮೊಬೈಲ್ ಕೊಡುವ ಅಂತ ಗ್ಯಾಂಗ್ ಕೇಳಿದೆ. ಸೊ ಯಾವಾಗ ಅಪೋಸ್ ಮಾಡ್ತಾರೆ ವಿನೋದ್, ಆ ಟೈಮ್ ನಲ್ಲಿ ಈತನ ಮೇಲೆ ಹಲ್ಲೆಯನ್ನ ಮಾಡಿದಷ್ಟೇ ಅಲ್ಲ, ಆತನ ಕಿವಿಯನ್ನು ಕೂಡ ಆ ಗ್ಯಾಂಗ್ ಕಟ್ ಮಾಡಿದೆ. ಮನೆಗೆ ಪಾಪ ವಿನೋದೇ ಆಧಾರ ಸ್ತಂಭವಾಗಿದ್ದು, ಬಟ್ ಈಗ ಮಗನ ಪರಿಸ್ಥಿತಿ ಹಿಂಗಾಗಿದೆಯಲ್ಲ ಅಂತ ತಾಯಿ ಕೊರಗ್ತಾ ಇದ್ದಾರೆ. ವಿನೋದ್ ಬಗ್ಗೆ ನಿಮ್ಗೆ ಬ್ರೇಕ್ ಮುಂಚೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ, ಅವತ್ತು ಘಟನೆ ಯಾವ ರೀತಿ ಆಯ್ತು. ಸೊ ಈ ಬಗ್ಗೆ ವಿನೋದ್ ಮಾತಾಡಿದ್ದಾರೆ, ನಮ್ಮ ಪ್ರತಿನಿಧಿ ಕಿರಣ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡ. ಬೆಂಗಳೂರು ಯಾರಿಗೂ ಸೇಫ್ ಅಲ್ಲ ಅನ್ನೋ ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಸಂಜೆ ಕಳೀತು ಅಂದರೆ ಹೆಚ್ಚಿನದಾಗಿ ರೌಡಿಗಳು ಮತ್ತು ರಾಬರ್ಸ್ಗಳು ರೋಡ್ಗಿಳಿತಾ ಇರ್ತಕ್ಕಂಥದ್ದು, ಅದರಲ್ಲೂ ಸಹ ಅಮಾಯಕರೇನು ಓಡಾಡ್ತಾ ಇರ್ತಾರೆ, ಅವರನ್ನು ಏನು ಬೈಕ್ ಆಗಿರ್ಬೋದು, ಮೊಬೈಲ್ ಕಿತ್ಕೊಳಕ್ಕಾಗಿರ್ಬೋದು, ಹಲ್ಲೆ ಮಾಡಿ ಸಾಕಷ್ಟು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಕಿವಿ ಕೂಡ ಕಟ್ ಮಾಡಿದ್ದಾರೆ. ಅವ್ರ ಏನಾಯಿತು ಅವತ್ತು ಅಂತ ಕೇಳೋಣ. ವಿನೋದ್, ಅವತ್ತು ಎಲ್ಲಿ ಹೋಗಿದ್ರಿ, ಎಲ್ಲಿಂದ ಬರ್ತಾ ಇದ್ರಿ, ಏನಾಯ್ತು? ಕೆಲಸ ಮುಗಿಸ್ಕೊಂಡು ಬರ್ತಾ ಇದೆ ಸರ್, ಆ ರೋಡಲ್ಲಿ
ಕೆಲಸ ಮುಗಿಸ್ಕೊಂಡು ಬರುವಾಗ ಸ್ಟಾಪ್ ಮಾಡಿದ್ರು, ಒಂದು 6-7 ಪೀಪಲ್ ಇದ್ರು, ಸ್ಟಾಪ್ ಮಾಡಿದ್ರು ನನ್ನ. ಸ್ಟಾಪ್ ಮಾಡಿಬಿಟ್ಟು ಬೈಕ್ ಕೊಡು ಅಂತ, ಬೈಕ್ನಲ್ಲಿ ಒಂದು ರೌಂಡ್ ಕೊಡು ಅಂತ ಕೇಳಿದ್ರು. ನಾನು ಇಲ್ಲ, ನಾನು ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಇಲ್ಲಾಂದರೆ ಎಲ್ಲರೂ ಡ್ರಾಪ್ ಮಾಡಿಬಿಟ್ಟು ಬಾ ಅಂತ ಕೇಳಿದ್ರು. ಇಲ್ಲ ಆಗಲ್ಲ, ನಾನು ಎಮರ್ಜೆನ್ಸಿ ಹೋಗ್ತಾ ಇದ್ದೆ ಅಂತ ಹೇಳಿದೆ. ಓಕೆ ಆಯಿತು, ಮೊಬೈಲ್ ಕೊಡು ಅಂತ ಕೇಳಿದ್ರು. ಮೊಬೈಲ್ ನಾನು ಕೊಟ್ಟಿಲ್ಲ, ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು. ನಾನು ಟೈಟಾಗಿಡ್ತಾ ಇದ್ದೆ. ಸರ್ ಆಯಿತು, ಜೋಬಲ್ಲಿ ಎಷ್ಟಿದೆ ಅಂತ ಕೇಳಿದ್ರು. ಜೋಬಲ್ಲಿ ಕಾಸು ಇಲ್ಲ, ಬೇಕಾದರೂ ಚೆಕ್ ಮಾಡ್ಕೊಳ್ರಿ ಅಂತ ಹೇಳಿದೆ. ಆಮೇಲೆ ಅವರು ಕೇಳ್ತಾ ಇದ್ರು ನನ್ನ, ನಾನು ವಾಯ್ಸ್ ರೇಸ್ ಮಾಡಿದೆ ಅವ್ರ ಮೇಲೆ. ಅದಕ್ಕೆ ಅವ್ರು ಫುಲ್ ಕುಡಿದು ಬಿಟ್ಟಿರಿದ್ರು. ಕೋಪ ಬಂದುಬಿಟ್ಟು ನನ್ನ ಮೇಲೆ ಆ್ಯಕ್ಷನ್ ತೊಗೊಂಡ್ರು. ಚಾಕುನಲ್ಲಿ ಫಸ್ಟು ಇಲ್ಲಿ ಹೊಡೆದ್ರು ಸರ್, ಇಲ್ಲಿ ಹೊಡೆದ ಮೇಲೆ ನಾನು ಇಲ್ಲಿ ವಾಲ್ ಹತ್ರ ಓಡೋಗ್ಬಿಟ್ಟೆ. ಓಡೋಗ್ಮೇಲೆ ಇಲ್ಲಿ ಫುಲ್ ರೌಂಡ್ ಅಪ್ ಮಾಡಿಬಿಟ್ಟು ಎಲ್ಲರೂ ಸೇದು ಹೋಗಿ ಹೊಡೆದು ಬಿಟ್ಟು ಇಲ್ಲೆಲ್ಲ ಕಟ್ ಮಾಡಿದ್ರು. ಗಾಡಿಯಲ್ಲೇ ಕಿವಿ ಕಟ್ ಮಾಡಿಬಿಟ್ರು ಸರ್. ಆಮೇಲೆ ಗಾಡಿಯಲ್ಲೇ ಬಿಟ್ಬಿಟ್ಟು ನಾನು ಓಡೋಗ್ಬಿಟ್ಟೆ ಸರ್. ಎಷ್ಟು ಗಂಟೆಗೆ ಆಗಿದ್ದು, ಎಲ್ಲಾಗಿದ್ದು? ಇದು 515 ಕೆಂಟ್ರೂಪ್ 515 ಸ್ಕೂಲ್ ಹತ್ರ ಸರ್. ಒಂದು ಸುಮಾರು 10:30-11 o'clock ಇರಬೇಕು. ಆಮೇಲೆ ಏನಾಯಿತು? ಆಮೇಲೆ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿದೆ. ಅವ್ರು ಬಂದು ಲೀಡೋ ಹತ್ರ ಕೂತ್ಕೊಂಡಿದ್ದೆ ನಾನು. ಫ್ರೆಂಡ್ಸಿಗೆ ಕಾಲ್ ಮಾಡಿದ್ಮೇಲೆ ಅವ್ರು ಬಂದು ಬೋರಿಂಗ್ ಕರ್ಕೊಂಡು ಹೋಗ್ಬಿಟ್ರು ಸರ್. ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಆಯಿತು. ಅಲ್ಲಿ ಆಗಲ್ಲ ಅಂತ ತಿರ್ಗಾ ವಿಕ್ಟೋರಿಯಾ ಕಳಿಸಿದ್ರು ಸರ್. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬೆಳಗ್ಗೆ 6:30 ಹಂಗೆ ಬಂದೆ. ಬಂದಮೇಲೆ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀನಿ. ಎಲ್ಲಿ, ಯಾವ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ? ಅಲ್ಸೂ ಸ್ಟೇಷನ್. ಏನಂದ್ರು ಪೊಲೀಸರು? ಅವ್ರ ಆ್ಯಕ್ಷನ್ ತೆಗಿತೀನಿ ಅಂತ ಹೇಳಿದ್ರು. ಡೈಲಿ ಕಾಲ್ ಮಾಡ್ತಾ ಇದ್ದಾರೆ ಸರ್. ಅವನು ಹೆಸರು ಕ್ಲೀನಾಗಿ ಗೊತ್ತಿಲ್ಲ, ಚಿನ್ನು ಅಂತ ಗೊತ್ತು ನನಗೆ ಅಷ್ಟೇ. ಅಂದರೆ ಅಲ್ಲಿ ಮಾತಾಡುವಾಗ ಅವ್ರು ಹೇಳುವಾಗ ಅವಾಗ ಗೊತ್ತಾಯಿತು. ಬೈಕು ಏನಾಯಿತು? ಬೈಕ್ ಸಿಕ್ತಾ? ಹಾಂ ಸಿಕ್ತು ಸರ್. ನಾನು ಅಲ್ಲೇ ಬಿದ್ದುಬಿಟ್ಟಲ್ಲ ಸರ್. ತಿರ್ಗಾ ಬೆಳಗ್ಗೆ ಸ್ಟೇಷನ್ಗೆ ಹೋಗುವಾಗ ಅವರೇ ಕೊಟ್ಟರು, ಇದಾ ನೋಡು ಬೈಕ್ ಅಂತ ಅವರೇ ಕೊಟ್ಟರು ನನಗೆ. ಅಲ್ಲೇ ಇತ್ತು ಸ್ಟೇಷನಲ್ಲಿ. ಹೆಂಗಿದೆ ಕಿವಿ, ಯಾವ ಥರ ಇದೆ, ಏನು ಕೇಳಿಸ್ತಾ ಇದೆಯಾ ಏನು? ಹಾಂ ಕೇಳಿಸ್ತಾ ಇದೆ ಸರ್. ಆದರೆ ತುಂಬ ನೋವು, ಸ್ಟಿಚ್ ಆಗಿದೆ, ಅದು ಪ್ರಾಪರ್ ಸ್ಟಿಚ್ ಆಗಿಲ್ಲ, ಅದೇ ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಪೊಲೀಸ್ ಸ್ಟೇಷನ್ನ ಕೂಗಳತೆ ದೂರದಲ್ಲೇ ಇಂತಹ ಅಲ್ಲೆ ಪ್ರಕರಣಗಳು ನಡೀತಾ ಇದ್ದರೆ ಬೆಂಗಳೂರು ಎಷ್ಟು ಸೇಫ್ ಇದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಗಗನ್ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ಬೆಂಗಳೂರು.